ಶಿವಮೊಗ್ಗದ ಸೋಗಾನಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾಗಿದ್ದು ಫೆಬ್ರವರಿ 27ರಂದು ಲೋಕಾರ್ಪಣೆಯಾಗ್ತಾ ಇದೆ. ಆದರೆ ಈ ವಿಮಾನ ನಿಲ್ದಾಣಕ್ಕೆ ಭೂಮಿ ಕೊಟ್ಟ ರೈತರಿಗೆ ಪರಿಹಾರ ಕೊಡುವ ಕೆಲಸ ಮಾತ್ರ ಇನ್ನೂ ಆಗಿಲ್ಲ ಎಂದು ಮಲೆನಾಡು ರೈತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಮಲೆನಾಡು ರೈತ ಹೋರಾಟ ಸಮಿತಿಯ ತೀನ ಶ್ರೀನಿವಾಸ್ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿ, ವಿಮಾನ ನಿಲ್ದಾಣ ಲೋಕಾರ್ಪಣೆಗೆ ಸಜ್ಜಾಗಿದೆ, ಆದರೆ ಭೂಮಿ ಕೊಟ್ಟಂತ ರೈತರಿಗೆ ಇನ್ನು 24 ಎಕರೆಗೆ 8ರಿಂದ 10 ಕೋಟಿ ರೂಪಾಯಿ ಪರಿಹಾರ ನೀಡೋದು ಬಾಕಿ ಇದೆ. ಜೊತೆಗೆ ಉದ್ಯೋಗವನ್ನ ನೀಡ್ತೀವಿ ಅಂತ ಹೇಳಿದ್ರು, ಆದ್ರೆ ಅದನ್ನ ಸರ್ಕಾರ ನೀಡ್ತಾ ಇಲ್ಲ. ಸರ್ಕಾರದಿಂದ ಪರಿಹಾರ ಬಂದಿದ್ರು ಸರ್ಕಾರಿ ಅಧಿಕಾರಿಗಳು ಪರಿಹಾರದ ಹಣವನ್ನ ನೀಡೋದಕ್ಕೆ ಮೀನಾಮೇಶವನ್ನ ಎಣಿಸ್ತಾ ಇದ್ದಾರೆ. ಆದ್ದರಿಂದ ಪರಿಹಾರ ನೀಡದೇ ಇದ್ರೆ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ರು. ನಿವೇಶನ ಕೊಡದ ಸರ್ಕಾರಕ್ಕೆ, ರೈತರ ಮಹಿಳೆಯನ್ನು ಮೀನಿಗೆ ತಂದ ಸರ್ಕಾರಕ್ಕೆ. ವಿಮಾನ ನಿಲ್ದಾಣ ಉದ್ಘಾಟನೆ 27ನೇ ತಾರೀಕು ನಿಗದಿಯಾಗಿದೆ. ಆದರೆ ವಿಮಾನ ನಿಲ್ದಾಣಕ್ಕೆ ಮಾಡೋದಕ್ಕೆ ಜಾಗವನ್ನು ಕೊಟ್ಟು ಕಳ್ಕೊಂಡವರು, ಹಕ್ಕುಪತ್ರ ಖಾತೆ ಇದ್ದು ಜಮೀನು ಕಳ್ಕೊಂಡವರು, ಬಗರುಕು ಮಾಡಿ ಕಳ್ಕೊಂಡವರು, ಅವರಿಗೆ 2006-07ರಿಂದ ಸತತವಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಭರವಸೆ ಕೊಡ್ತಾ ಬಂದಿದ್ದಾರೆ. ಏನಂತ ಹೇಳಿದ್ರೆ, ನಿಮ್ಮ ಜಾಗಕ್ಕೆ ಪರಿಹಾರವನ್ನು ಕೊಡ್ತೇವೆ, ಜೊತೆಗೆ ಒಂದು ನಿವೇಶನವನ್ನು ಕೊಡ್ತೇವೆ, ಆಮೇಲೆ ಉದ್ಯೋಗವನ್ನು ಕೊಡ್ತೇವೆ ಅಂತ ಮುಖ್ಯಮಂತ್ರಿಗಳೇ ಕುತ್ಕೊಂಡು ಮೀಟಿಂಗ್ ಮಾಡಿ ಜನರಿಗೆ ಭರವಸೆ ಕೊಟ್ಟು ಇವತ್ತು ವಿಮಾನ ನಿಲ್ದಾಣ ಕಟ್ಟಿ ಆಗಿ ಹೋಗಿದೆ, ಈಗ ಉದ್ಘಾಟನೆ ಆಗ್ತಾ ಇದೆ. ಆದರೆ ಈಗ ಇಲ್ಲಿ ಕೂತಿರ್ತಕ್ಕಂಥ ಮಹಿಳೆಯರು ಮತ್ತು ನಮ್ಮ ಹೋರಾಟ ಸಮಿತಿಯವರು, ಸೋಗಾನೆ ರೈತ ಹೋರಾಟ ಸಮಿತಿಯವರು ಏನು ಕೇಳ್ತಾ ಇದ್ದಾರೆ ಅಂದರೆ, 10 ಕೋಟಿ ರೂಪಾಯಿ ಪರಿಹಾರ ಕೊಡೋದು ಇನ್ನೂ ಬಾಕಿ ಇದೆ. 8 ಕುಟುಂಬಗಳಿಗೆ 24 ಎಕರೆ ಜಮೀನಿಗೆ 10 ಕೋಟಿ ರೂಪಾಯಿ ಪರಿಹಾರ ಕೊಡೋದು ಬಾಕಿ ಇದೆ. ಆ ಬಾಕಿ ಹಣ ಇವತ್ತು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದರು, ಇಲ್ಲಿ ಮೀನಾಮೇಷ ಮಾಡಿಸ್ತಾ ಇದ್ದಾರೆ, ಓಡಾಡಿಸ್ತಾ ಇದ್ದಾರೆ ಜನಕ್ಕೆ. ಡಿ ಸಿ ಅವ್ರ ಹತ್ರ ಹೋದರೆ ಎ ಸಿ ಹತ್ರ ಹೋಗೋದು, ಎ ಸಿ ಅವ್ರ ಹತ್ರ ಹೋದರೆ ಡಿ ಸಿ ಹತ್ರ ಹೋಗೋದು, ಈ ಥರ ಅಲಿತಾ ಇದ್ದಾರೆ. ಅದಕ್ಕೋಸ್ಕರ ಉದ್ಘಾಟನೆ ಆದಮೇಲೆ ಇವ್ರನ್ನ ಹಿಡಿಯೋದಕ್ಕೆ ಇನ್ನು ಸಾಧ್ಯವೇ ಇಲ್ಲ. ಕೊಟ್ಟ ಭರವಸೆ ಕೊಟ್ಟಂಥ ಜನಪ್ರತಿನಿಧಿಗಳು ಮರೆತು ಜನರನ್ನ ಬೀದಿಗೆ ತಳ್ಳಿ ಇವತ್ತು ಅವಮಾನ ಮಾಡಿ ರೈತರನ್ನ ಇವತ್ತು ಶೋಷಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಸಂಜೆ ಒಳಗಾಗಿ 4 ಗಂಟೆ ಒಳಗಾಗಿ ಎ ಸಿ ಅವರು ಜಿಲ್ಲಾಧಿಕಾರಿಗೆ ನಾನು ರಿಪೋರ್ಟ್ ಕೊಡ್ತೀನಿ ಹಾಗೆ ಅಂತ ಹೇಳಿದ್ದಾರೆ. ಈ ಚೆಕ್ಕು ಇವತ್ತು ಪಾವತಿ ಆಗದೇ ಇದ್ದರೆ, 10 ಕೋಟಿ ರೂಪಾಯಿದು 8 ಕುಟುಂಬಗಳಿಗೆ 24 ಎಕರೆಗೆ ಪಾವತಿ ಆಗದೇ ಇದ್ದರೆ ಈ ಹೋರಾಟ ಮತ್ತೆ ಮುಂದುವರಿಯುತ್ತದೆ. ನಾಳೆ ಏರ್ಪೋರ್ಟ್ ಎದುರಿಗೆ ಒಂದು ಮುಷ್ಕರ ಹಾಕೋದಕ್ಕೆ ನಮ್ಮ ಸೋಗಾನೆ ರೈತ ಹೋರಾಟ ಸಮಿತಿ ಅಧ್ಯಕ್ಷರು ನಮ್ಮ ಸದಸ್ಯರುಗಳೆಲ್ಲ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ನಿವೇಶನ ಕೊಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದು ನಿವೇಶನ ಕೇಳಿದ್ವಿ. ಅದು ಸಹ ಇವತ್ತು ಸಂಜೆ ಒಳಗೆ ಎಲ್ಲ ಸಿದ್ಧ ಮಾಡ್ತಾ ಇದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಿದ್ದಾರೆ. ಎಂ ಪಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದಾರಂತೆ. ಆಮೇಲೆ